ಕಾರ್ಯಕ್ರಮ ಪ್ರಾಯೋಜಕರು ಕಾವೇರಿ ನೀರಾವರಿ ನಿಗಮ ನಿಯಮಿತ ಕರ್ನಾಟಕ ಸರ್ಕಾರದ ಒಂದು ಉದ್ಯಮ ಕಾವೇರಿ ನೀರಾವರಿ ನಿಗಮ ನಿಯಮಿತ ಕರ್ನಾಟಕ ರಾಜ್ಯದ ಕಾವೇರಿ ನದಿ ನೀರು ಪಾತ್ರದ ಪ್ರದೇಶಗಳ ಅಪೂರ್ವ ಜಲ ಸಂಪತ್ತಿನ ಅರ್ಥಪೂರ್ಣ ಸದ್ಬಳಕೆಗೆ ದೃಢ ಸಂಕಲ್ಪದ ನಿಟ್ಟಿನಲ್ಲಿ ನೀರಾವರಿ ಸೌಲಭ್ಯಗಳ ಸೃಷ್ಟಿ ಕುಡಿಯುವ ನೀರಿನ ಪೂರೈಕೆ ಕೆರೆ ತುಂಬಿಸುವ ಯೋಜನೆ ನಾಲೆಗಳನ್ನು ಆಧುನೀಕರಣಗೊಳಿಸುವ ಯೋಜನೆಗಳ ಅನುಷ್ಠಾನದ ಮುಂಚೂಣಿಯಲ್ಲಿ ಕಾವೇರಿ ನೀರಾವರಿ ನಿಗಮ ನಿಯಮಿತ ಭಾರತ ರತ್ನ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ಕೃಷಿಕರಿಗೆ ಆಧುನಿಕ ಪದ್ಧತಿಯ ತರಬೇತಿಯನ್ನ ಬಗ್ಗೆ ಚಿಂತಿಸಿದರಿಂದ ಕೃಷಿ ವಿಶ್ವವಿದ್ಯಾನಿಲಯ ಸ್ಥಾಪನೆ ಆಯಿತು ಕೈಗಾರಿಕೆಗೆ ಮನ್ನೆ ನೀಡಿದರಿಂದ ರಾಷ್ಟ್ರ ಪ್ರಗತಿಯತ್ತ ಸಾಗಿತು ಅಂದಿನ ಮೈಸೂರು ರಾಜ್ಯವು ಸುವರ್ಣಯುಗ ಕಾಣಲು ಅವರು ಶ್ರಮಿಸಿದರು ರಾಜ್ಯಕ್ಕೆ ನೀರಾವರಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಿ ಅನ್ನದಾತನಾಗಿರುವುದರಿಂದ ನಮಗೆಲ್ಲರಿಗೂ ಪ್ರಾತಸ್ಮರಣೀಯರಾಗಿದ್ದಾರೆ ಕನ್ನಂಬಾಡಿ ಅಂದ್ರೆ ರಾಜ ನೀರಾವರಿ ಅಂದ್ರೆ ಕನ್ನಂಬಾಡಿ ವಿಶ್ವೇಶ್ವರಯ್ಯ ಅಂತ ಇಡೀ ರಾಜ್ಯ ಜನರು ಪ್ರತಿ ಮೂಲೆ ಮೂಲೆಗೆ ಅವರ ಹೆಸರು ಪರಿಚಿತ ಅವರು ಮಾಡಿದಂತ ಕಾರ್ಯ ಅವರಂತ ನಡೆದ ಮಹಾರಾಜನ ಮುಂದೆ ತಮ್ಮ ಅನಿಸಿಕೆಯನ್ನು ಗಟ್ಟಿಯಾಗಿ ನಿರ್ವಹಿಸಿ ನೀರಾವರಿಗೆ ಬಹಳ ತಿಳಿದುಕೊಟ್ಟು ಇವತ್ತು ಕನ್ನಂಬಾಡಿ ಅಂದ್ರೆ ಇಡೀ ದೇಶಕ್ಕೆಲ್ಲ ಜಗತ್ತಿಗೆ ಮಾದರಿ ಕನ್ನಂಬಾಡಿ ಡ್ಯಾಮ್ ಅನ್ನು ನಾನು ಚಿಕ್ಕವರಾಗಿ ನೋಡಿದಾಗ ರಾಜ್ಯದ ಮೊದಲು ನೆನಪು ವಿಶ್ವೇಶ್ವರಯ್ಯ ನಿಜವಾದ ರೈತರು ಬಹಳಷ್ಟು ನೀರಿನ ಬಗ್ಗೆ ಮುಂದಿನ ದಿನದಲ್ಲಿ ಬಹಳಷ್ಟು ಪೋಲಾಗದಂಗೆ ಹೊಸ ಹೊಸ ಟೆಕ್ನಾಲಜಿ ಮುಖಾಂತರ ಮೈಕ್ರೋ ಇರಿಗೇಷನ್ ಇರ್ಬೋದು ಒಂದು ಎಲ್ಲ ತರ ಹೊಸ ತಂತ್ರಿಕ ಅಳವಡಿಸಿ ನೀರನ್ನು ಪೋಲಾಗಿ ಉಳಿಸಬೇಕು ವಿಶ್ವೇಶ್ವರ ಕಟ್ಟಿದಂತ ರಾಜ್ಯದ ಜನತೆ ಕೊಟ್ಟಂತ ಮಾದರಿಯಾಗಿ ನಾವು ಎಲ್ಲ ಕೆ ಆರ್ ಎಸ್ ಅಲ್ಲ ಈ ರಾಜ್ಯದ ಪ್ರತಿಯೊಂದು ಕೆ ಆರ್ ಎಸ್ ಅವರ ವಿಶ್ವೇಶ್ವರ ಮಾಡಿದಂತ ಬಲಿದಾನ ಬಂದ ಪ್ರತಿಯೊಂದು ನಾವು ಇವತ್ತು ನೀರು ಪೋಲಾಗುತ್ತೆ ರಾಜ್ಯಕ್ಕೆ ಮತ್ತು ಇಡೀ ದೇಶಕ್ಕೆ ನೀರು ಬಹಳ ಮಹತ್ವ ಅನ್ನೋದು ಈ ಸಂದರ್ಭದಲ್ಲಿ ಬಹಳಷ್ಟು ರಾಜ್ಯದಲ್ಲಿ ಹಿರಿಯ ನಾಯಕರು ನೀರಾವರಿ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದಾರೆ ಅವರ ಆದರ್ಶ ಅವರ ಮಾರ್ಗದರ್ಶನ ಅವರ ಅನಿಸಿಕೆಯನ್ನು ನೋಡಿಕೊಂಡು ಮುಂದುವರಿತಂತ ಮೊದಲು ರಾಜ್ಯದ ಜನರಿಗೆ ತಿಳಿಸಿರ್ತೇನೆ ನೀರಂದ್ರೆ ಅದು ಯಾವುದೇ ಪಕ್ಷಕ್ಕೆ ಜಾತಿ ಸೀಮಿತ ಅಲ್ಲ ಅದೇ ತರ ನಾನು ರಾಜ್ಯ ಜನತೆ ಮೂಲೆ ಮೂಲೆಗೆ ನೀರು ತಲುಪಬೇಕೆಂದು ಆಸೆ ಇದೆ ಆ ಪ್ರಕಾರ ನಾನು ಜಲ ಸಂಪನ್ಮೂಲ ಇಲಾಖೆಯನ್ನು ಮುಂದುವರಿಸ್ತೇನೆ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ ಭಾರತ ರತ್ನ ಮೋಕ್ಷಗುಂಡಂ ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ಹಲವಾರು ಮಾಹಿತಿಗಳನ್ನು ಹಂಚಿಕೊಳ್ಳಲು ಇವತ್ತು ನಮ್ಮ ಜೊತೆಗೆ ಕಾವೇರಿ ನೀರಾವರಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಕೆ ಜಯಪ್ರಕಾಶ್ ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ದಿವಾನ್ ರಾಗೋಕ್ಕಿಂತ ಮೊದಲು ಪೂನಾದಲ್ಲಿ ಅವರು ಅಸಿಸ್ಟೆಂಟ್ ಇಂಜಿನಿಯರ್ ಆಗಿರ್ಬೇಕಾದ್ರೆ ಅನೇಕ ವಿದೇಶಿ ಪ್ರವಾಸಗಳನ್ನ ಮಾಡ್ತಾರೆ ಸರ್ ಈ ಒಂದು ವಿದೇಶಿ ಪ್ರವಾಸಗಳನ್ನ ಸರ್ ವಿಶ್ವೇಶ್ವರಯ್ಯನವರು ಮಾಡಕ್ಕೆ ಏನು ಒಂದು ಹಿನ್ನೆಲೆ ಇರಬಹುದು ಸರ್ ಇದರಿಂದ ಏನು ಒಂದು ನಮ್ಮ ದೇಶಕ್ಕೆ ಒಂದು ಅನುಕೂಲ ಆಯಿತು ಅಂತ ಹೇಳ್ತೀರಾ ಸರ್ ಅಂಡರ್ಟೂಕ್ ವಿಸಿಟ್ ಟು ಅಮೆರಿಕ ಅಲ್ಲಿರ್ತಕ್ಕಂಥ ರಿಸರ್ವಾಯರ್ಸ್ ಡ್ಯಾಮ್ಸ್ ಬಗ್ಗೆ ಅವರು ಇನ್ಸ್ಪೆಕ್ಷನ್ಸ್ ಮಾಡ್ತಾರೆ ಅಧ್ಯಯನ ಕೈಗೊಳ್ತಾರೆ ನೆಕ್ಸ್ಟ್ ಈಜಿಪ್ಟ್ಗೆ ಹೋಗ್ತಾರೆ ಅಲ್ಲಿ ನೈಲ್ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ರಿಸರ್ವಾಯರ್ಸ್ಗಳನ್ನು ಅಧ್ಯಯನ ಮಾಡ್ತಾರೆ ಆಮೇಲೆ ಇಲ್ಲಿ ಬಂದು ನಮ್ಮ ಬಾಂಬೆ ಮತ್ತು ಮದ್ರಾಸ್ ಪ್ರಾವಿನ್ಸ್ ಅಲ್ಲಿ ಸಾಕಷ್ಟು ಸರ್ವೆ ಇನ್ವೆಸ್ಟಿಗೇಷನ್ ಪ್ಲಾನಿಂಗ್ ಡಿಸೈನಿಂಗ್ ಎಸ್ಟಿಮೇಷನ್ ಮಾಡಿ ಅದನ್ನ ಟೋಟಲ್ ಒಂದು ಕಾಂಪ್ರಿಹೆನ್ಸಿವ್ ಪ್ಲಾನ್ ಅನ್ನು ಹೇಗೆ ರೂಢಿಸಬೇಕು ಅಂತಕ್ಕಂಥ ಒಂದು ಅಧ್ಯಯನಶೀಲತೆನ ಅವರು ಮೈಗೂಡಿಸ್ಕೊತಾರೆ ಅದನ್ನ ನಮ್ಮ ಒಂದು ರಾಷ್ಟ್ರಕ್ಕೆ ರಾಜ್ಯಕ್ಕೆ ಅದನ್ನ ಬಳುವಳಿಯಾಗಿ ನೀಡುತ್ತಾರೆ ವಿದೇಶ ಪ್ರವಾಸದ ಒಂದು ತನ್ನ ಟೋಟಲ್ ಎಕ್ಸ್ಪೀರಿಯನ್ಸಸ್ ಅಂಡ್ ಎಕ್ಸ್ಪೋಜರ್ಸ್ ಅನ್ನ ಅಗ್ರಿಗೇಟ್ ಮಾಡ್ಕೊತಾರೆ ಅಗ್ರಿಗೇಟ್ ಮಾಡೋ ಮುಖೇನ ನಮ್ಮ ಸಮಾಜಕ್ಕೆ ನಮ್ಮ ಮನುಕುಲಕ್ಕೆ ಒಂದು ದೊಡ್ಡ ಗಿಫ್ಟ್ ಅನ್ನೇ ಕೊಡ್ತಾರೆ ಕಾರ್ಯರೂಪಕ್ಕೆ ಬಂದಿರತಕ್ಕಂಥ ನಮ್ಮ ಕ್ಯಾರಸ್ ಇರಬಹುದು ಸಾಕಷ್ಟು ಅವರು ಹೈದರಾಬಾದ್ ಅಲ್ಲಿ ಫ್ಲಡ್ ಪ್ರೊಟೆಕ್ಷನ್ಸ್ಗೆ ಕೊಟ್ಟಿರತಕ್ಕಂಥ ವಿಚಾರಗಳಿರಬಹುದು ಪುಣೆಯಲ್ಲಿ ಕೈಗೊಂಡಿರತಕ್ಕಂಥ ಕೆಲವು ಸಾಕಷ್ಟು ಸುಧಾರಣಾ ಕಾರ್ಯಕ್ರಮಗಳು ಅಂಡ್ ಸಾಕಷ್ಟು ಟೆಕ್ನಿಕಲ್ ಮೆಷರ್ಸ್ ಅನ್ನು ಕೊಡ್ತಾರೆ ಲೈಕ್ ಬ್ಲಾಕ್ ಸಿಸ್ಟಮ್ ಆಫ್ ಇರಿಗೇಷನ್ ಅನ್ನ ಯು ವಿಲ್ ಟ್ರೈ ಔಟ್ ದಿ ಪಾಸಿಬಿಲಿಟಿ ಆಫ್ ಬ್ಲಾಕ್ ಸಿಸ್ಟಮ್ ಆಫ್ ಇರಿಗೇಷನ್ ಇನ್ ದ ಪರ್ವ್ಯೂ ಆಫ್ ದಟ್ ಪುಣೆ ಏರಿಯಾ ಅದನ್ನು ಟ್ರೈ ಮಾಡ್ತಾರೆ ಹೀಗೆ ಒಟ್ಟಾರೆ ಅವರು ಅದೇ ಒಂದು ಫಾರಿನ್ ಟೂರ್ ಅಂದ್ರೆ ಅದೊಂದು ರೀತಿ ನಮಗೆ ಅಮ್ಯೂಸ್ಮೆಂಟ್ ಏರಿಯಾ ಅಂತ ಅವರು ಎಂದೂ ಭಾವಿಸಿರಲಿಲ್ಲ ಸಾಕಷ್ಟು ಅಧ್ಯಯನಶೀಲತೆಗೆ ಒತ್ತು ಕೊಟ್ಟು ಆ ವಿಸಿಟ್ ಅಲ್ಲಿ ಅವರು ಗಮನಿಸಿದ ಅಂಶಗಳನ್ನೆಲ್ಲ ಕ್ರೋಢೀಕರಿಸಿಕೊಂಡು ತನ್ನದೇ ಆದ ಒಂದು ಪ್ಲಾನ್ಸ್ ಅನ್ನ ಫ್ರೇಮ್ ಮಾಡಿ ನಮ್ಮ ರಾಷ್ಟಕ್ಕೆ ಅದನ್ನು ಬಳುವಳಿಯಾಗಿ ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಮಾತು ಅಷ್ಟೇ ಸರ್ವವೇದ್ಯ ಅಂತ ನಾನು
ಈ ಸಂದರ್ಭದಲ್ಲಿ ನಾನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತಾನೆ ಸರ್ ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದಾಗ ಬಸಪ್ಪ ಅನ್ನವರಿಗೆ ಒಂದು ಲೆಟರ್ ಬರೀತಾರೆ ವಿಶ್ವೇಶ್ವರಯ್ಯರು ಅದರ ಬಗ್ಗೆ ಹೇಳಿ ಸರ್ ಸರಮ್ಮಿ ಅವರು ಯಾವುದನ್ನೇ ಗಿಫ್ಟ್ ಅನ್ನು ಸ್ವೀಕರಿಸಿರಲಿಲ್ಲ ಅನ್ನೋ ಒಂದು ಕಾಂಟೆಕ್ಸ್ಟ್ ಅನ್ನು ನಾವೆಲ್ಲ ಕಡೆ ಕೇಳಿದ್ದೇವೆ ಇದೊಂದು ಪ್ರಸಂಗ ಬರುತ್ತಿಲ್ಲ ಒಮ್ಮೆ ಅವರು ದಿವಾನರಾಗಿದ್ದಾಗ ಬಸಪ್ಪ ಅಂತಕಂತ ಒಬ್ಬ ವ್ಯಕ್ತಿ ಜಪಾನ್ ದೇಶಕ್ಕೆ ಅಧ್ಯಯನಕ್ಕೆ ಹೋಗ್ತಾರೆ ಆ ಜಪಾನ್ ಇಂದ ವಾಪಸ್ ಬಂದಾಗ ಅವರೇನ್ ಮಾಡ್ತಾರೆ ಒಂದು ಸುಂದರವಾದ ಅಂಬ್ರೆಲಾ ಸ್ಟಿಕ್ ತಗೊಂಡು ಬಂದು ಸರಮ್ಮಿ ಅವರಿಗೆ ಗಿಫ್ಟ್ ಆಗಿ ಕೊಡೋದಕ್ಕೆ ಹೋಗ್ತಾರೆ ಈ ಗಿಫ್ಟ್ ಅನ್ನು ಸರಮ್ಮಿ ಅವರು ತೆಗೆದುಕೊಳ್ಳದೆ ಒಂದು ಪತ್ರ ಬರೀತಾರೆ ಆ ಪತ್ರದ ಒಂದು ಪ್ರತಿ ನಾನು ಸಂಗ್ರಹಣೆ ಮಾಡಿಟ್ಟುಕೊಂಡಿದ್ದೇನೆ ತುಂಬಾ ಚೆನ್ನಾಗಿದೆ ಅದನ್ನ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಾನು ಇದನ್ನ ಹಂಚಿಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೇನೆ 10th July 1970 ಅಲ್ಲಿ ಈ ಪತ್ರ ಬರೆದಿದ್ದಾರೆ ಡಿಯರ್ ಶ್ರೀ ಬಸಪ್ಪ ಐ ಥ್ಯಾಂಕ್ ಯು ಫಾರ್ ಥಿಂಕಿಂಗ್ ಆಫ್ ಸೆಂಡಿಂಗ್ ಮೀ ಎ ಬ್ಯೂಟಿಫುಲ್ ಅಂಬ್ರೆಲಾ ಸ್ಟಿಕ್ ಐ ರಿಗ್ರೆಟ್ ಐ ಆಮ್ ಅನೇಬಲ್ ಟು ಅಕ್ಸೆಪ್ಟ್ ಇಟ್ ಇಟ್ ಈಸ್ ನೋ ಡಿಸ್ಪರಾಗ್ಮೆಂಟ್ ಟು ಯುವರ್ ಗಿಫ್ಟ್ ಇಫ್ ಐ ಕೆನಾಟ್ ಅಕ್ಸೆಪ್ಟ್ ಇಟ್ ದ ಅದರ್ ಡೇ ಐ ಹ್ಯಾಡ್ ಟು ಡಿಸಪಾಯಿಂಟ್ ಮಿಸ್ಟರ್ ನರಸಿಂಹಯ್ಯ ಇನ್ ದ ಸೇಮ್ ವೇ ಎನಿ ಲಿಟಲ್ ಟ್ರಬಲ್ ವಿಚ್ ಈಸ್ ಹೈನೆಸ್ ಗವರ್ನಮೆಂಟ್ ಮೇ ಹ್ಯಾವ್ ಟೇಕನ್ ಇನ್ ಎನ್ಕರೇಜಿಂಗ್ ಯುವರ್ ಜೆಂಟಲ್ಮನ್ ಲೈಕ್ ಯು ಟು ಟ್ರಾವೆಲ್ ಅಬ್ರಾಡ್ ಹ್ಯಾಸ್ ಬೀನ್ amply rewarded by the excellent use you have made of your opportunities I was particularly struck with the brief but a clear account you gave at the last standing committee meeting with so much self possession of some of your business experiences of Japan I hope to see you prosper and come to a leading position in the country someday soon with every good wish ಇವರ್ ಸಿನ್ಸಿಯರ್ಲಿ ಅಂತ ಹೇಳಿ ತಮ್ಮದೇ ಆದ ಒಂದು ಲೆಟರ್ ಅಲ್ಲಿ ಅವರು ಅವರಿಗೆ ರೆಸ್ಪಾಂಡ್ ಮಾಡ್ತಾರೆ ಸೊ ಇದು ಬಹಳ ನಿಖರವಾಗಿ ಹೇಳುತ್ತೆ ಅವರು ಯಾವುದೇ ಗಿಫ್ಟ್ಗಳನ್ನು ಅವರು ಸ್ವೀಕಾರ ಮಾಡ್ತಿರ್ಲಿಲ್ಲ ಅಂತಕ್ಕಂತ ಒಂದು ವಿಚಾರ ಸೊ ಈಗ ಅವರ ಗಿಫ್ಟಿನ ವಿಚಾರ ಒಂದು ಪ್ರಸಂಗ ನಾವು ಮಾತಾಡ್ತಾ ಇದ್ದೇವೆ ಅದಕ್ಕೆ ಅವರದೇ ಆದ ಇಲ್ಲೊಂದು ಕೋಟ್ ಇದೆ ದ ಪ್ರೈಸ್ ಆಫ್ ಸಕ್ಸಸ್ ಈಸ್ ಹಾರ್ಡ್ ವರ್ಕ್ ಡೇ ಟು ಡೂ ರೈಟ್ ಫಿಯರ್ ಟು ಡೂ ರಾಂಗ್ ಸ್ಯಾಕ್ರಿಫೈಸ್ ಮನಿ ರಾದರ್ ದನ್ ಪ್ರಿನ್ಸಿಪಲ್ಸ್ ಅಂತಕ್ಕಂತ ಒಂದು ಕೋಟ್ ಹೇಳಿದರೆ ಅದು ಈ ಒಂದು ಸಂದರ್ಭ ನಾನೇನು ನಿಮ್ಮೊಂದಿಗೆ ಹಂಚಿಕೊಂಡೆ ಇದಕ್ಕೆ ಇಟ್ ಬಿಫಿಟ್ಸ್ ಟು ದಿಸ್ ಕಾಂಟೆಕ್ಸ್ಟ್ ಅಂತಕ್ಕಂತ ಒಂದು ಮಾತನ್ನು ನಾನಿಲ್ಲಿ ಹೇಳೋದಕ್ಕೆ ಇಚ್ಛೆಪಡ್ತೇನೆ ತಾವು ಕೂಡ ಜಲಸಂಪನ್ಮೂಲ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿಗಳಾಗಿರಬೇಕಾದ್ರೆ ಆಸ್ಟ್ರೇಲಿಯಾ ವಿಸಿಟ್ ಮಾಡ್ತೀರಾ ಸರ್ ಸೊ ಈ ಸಂದರ್ಭದಲ್ಲಿ ಅಲ್ಲಿನ ಒಂದು ನೀರಾವರಿ ಪದ್ಧತಿಯನ್ನ ಅಲ್ಲಿನ ರೈತರು ಯಾವ ರೀತಿ ಅಳವಡಿಸಿಕೊಂಡಿದ್ದಾರೆ ನಮ್ಮಲ್ಲಿ ಯಾವ ರೀತಿ ಇದೆ ಏನು ಬದಲಾವಣೆ ನಮ್ಮಲ್ಲಿ ಆಗಬೇಕು ಅಂತ ನೀವು ಹೋಗಿ ಅಧ್ಯಯನ ಮಾಡ್ಕೊ ಬಂದಾಗ ನಿಮ್ಗೆ ಯಾವ ರೀತಿ ಒಂದು ಭಾವನೆ ಮೂಡುತ್ತೆ ಸರ್ ನಾನು November 2018 ಅಲ್ಲಿ ಆಸ್ಟ್ರೇಲಿಯಾ ವಿಸಿಟ್ಗೆ ಹೋಗ್ತೇನೆ ನ್ಯಾಷನಲ್ ಹೈಡ್ರಾಲಜಿ ಪ್ರಾಜೆಕ್ಟ್ ಅಂತ ಒಂದು ಪ್ರೋಗ್ರಾಂ ಇದೆ ಭಾರತ ಸರ್ಕಾರದ ಪ್ರೋಗ್ರಾಮ್ ಅದರ ನಿಮಿತ್ತ ನಾವೊಂದು ಟೆಕ್ನಿಕಲ್ ವಿಸಿಟ್ ಟು ಮರ್ರೆ ಡಾರ್ಲಿಂಗ್ ರಿವರ್ ಬೇಸಿನ್ ಇನ್ ಆಸ್ಟ್ರೇಲಿಯಾ ಈ ರಿವರ್ ಪ್ಲಾನಿಂಗ್ ಸ್ಟಡೀಸ್ ಬಗ್ಗೆ ಕುರಿತ ಒಂದು ಅಧ್ಯಯನ ಆಸ್ ಎ ಸೆಕ್ರೆಟರಿ ನಾನು ಐ ಅಂಡರ್ಟುಕ್ ವಿಸಿಟ್ ಟು ದಟ್ ಆಸ್ಟ್ರೇಲಿಯಾ ಸಾಕಷ್ಟು ಅಲ್ಲಿ ಡೆಲಿಬರೇಷನ್ಸ್ ಡಿಸ್ಕಷನ್ಸ್ ಆಗ್ತದೆ ನೀರಿನ ಬಗ್ಗೆ ಆ ಒಂದು ಕಾಂಟೆಕ್ಸ್ಟ್ ಅಲ್ಲಿ ನಾನು ಒಂದು ಸಂದರ್ಭದಲ್ಲಿ ಒಂದು ಫೀಲ್ಡ್ ವಿಸಿಟ್ಗೆ ಹೋಗ್ತಾನೆ ಅಲ್ಲಿರ್ತಕ್ಕಂಥ ಒಂದು ನೀರಾವರಿ ಕಾರ್ಪೊರೇಷನ್ಸ್ ಆಫೀಸ್ಗೆ ಹೋಗ್ತಾನೆ ಆ ಆಫೀಸ್ ಇಂದ ಸ್ಟ್ರೈಟ್ ನಾನು ಫೀಲ್ಡ್ಗೆ ಹೋಗ್ತಾನೆ ಆ ಆಫೀಸ್ ಅಲ್ಲಿ ಆನ್ಲೈನ್ ಮಾನಿಟರಿಂಗ್ ಸಿಸ್ಟಮ್ ಇರಿಗೇಷನ್ ಎಂಟೈರ್ ಸಿಸ್ಟಮ್ ಸ್ಕಾಡಾ ಆಟೋಮೇಷನ್ ಅಂತ ನಾವು ಹೇಳ್ತೇವೆ ಎಂಟೈರ್ ಇರಿಗೇಷನ್ ಸಿಸ್ಟಮ್ನ ಒಂದು ಕಾಂಪ್ರಿಹೆನ್ಸಿವ್ ಆಗಿ ಆನ್ಲೈನ್ ಅಲ್ಲಿ ಅವರು ಅದನ್ನು ಡಿಸೈನ್ ಮಾಡಿ ಮಾನಿಟರಿಂಗ್ ಅಂಡ್ ರೆಗ್ಯುಲೇಷನ್ ಅನ್ನು ಅವರು ಎಕ್ಸರ್ಸೈಸ್ ಮಾಡ್ತಾ ಇರ್ತಾರೆ ಆ ಕಾಂಟೆಕ್ಸ್ಟ್ ಅಲ್ಲಿ ಐ ಪೇಡ್ ಎ ಫೀಲ್ಡ್ ವಿಸಿಟ್ ಅಲಾಂಗ್ ವಿತ್ ಮೈ ಟೆಕ್ನಿಕಲ್ ಸ್ಟಾಫ್ ಆಗ ಅಲ್ಲಿ ಒಬ್ಬ ರೈತನ ಜೊತೆ ನನ್ನ ಒಂದು ಸಂವಾದ ಆಗುತ್ತೆ ಒಂದು ಸಂದರ್ಶನ ಆಗುತ್ತೆ ಆ ರೈತನ ಬಗ್ಗೆ ನಾನು ಅಧ್ಯಯನ ಮಾಡಿದಾಗ ದಟ್ ಫಾರ್ಮರ್ ವಾಸ್ ಓನಿಂಗ್ ಅಬೌಟ್ 3,000 acres ಆಫ್ ಲ್ಯಾಂಡ್ ಅವನು ಅವ್ರ ಮಗ ಅಲ್ಲಿ ಯಾರು ಲೇಬರ್ಸ್ ಇಲ್ಲ ದ ಎಂಟೈರ್ ಸಿಸ್ಟಮ್ ವಾಸ್ ಟೋಟಲಿ ಮೆಕನೈಸ್ಡ್ ಒಳ್ಳೆ ಮೆಕನೈಸೇಷನ್ ಸಿಸ್ಟಮ್ನಲ್ಲಿ ಅವರು ಆ ಎಂಟೈರ್ 3,000 acres ಆಫ್ ಲ್ಯಾಂಡ್ ಅನ್ನು ಫಾರ್ಮಿಂಗ್ ಅನ್ನು ರೆಗ್ಯುಲೇಟ್ ಮಾಡ್ತಾ ಇರ್ತಾರೆ ಕಂಟ್ರೋಲ್ ಮಾಡ್ತಾ ಇರ್ತಾರೆ ಪ್ರತಿಯೊಂದು ಫೀಲ್ಡ್ ಅಲ್ಲೂ ಮಾಯಿಶ್ಚರ್ ಮೆಜರಿಂಗ್ ಡಿವೈಸಸ್ ಅನ್ನ ಇನ್ಸ್ಟಾಲೇಷನ್ಸ್ ಮಾಡಿರ್ತಾರೆ ಆ ಕ್ರಾಪ್ಗೆ ಎಷ್ಟು ಮಾಯಿಶ್ಚರ್ ಬೇಕು ಅದನ್ನ ಕರೆಕ್ಟ್ ಆಗಿ ನಿಖರವಾಗಿ ನಾವೇನು ಈಗ ಥರ್ಮಾಮೀಟರ್ ತಗೊಂಡು ನಮ್ಮ ಟೆಂಪರೇಚರ್ ರೆಕಾರ್ಡ್ ಮಾಡಿದಾಗೆ ನಮ್ಮ ಬ್ಲಡ್ ಸ್ಯಾಂಪಲ್ ತಗೊಂಡು ನಾವು ಲ್ಯಾಬೊರೇಟರಿನಲ್ಲಿ ನಾವು ಬ್ಲಡ್ ಸ್ಯಾಂಪಲ್ ಚೆಕ್ ಮಾಡ್ತೇವಲ್ಲ ಆ ತರ ಮಾಯಿಶ್ಚರ್ ಮೆಜರಿಂಗ್ ಡಿವೈಸಸ್ ಇಂದ ಆ ಕ್ರಾಪ್ ವಿಲ್ಟಿಂಗ್ ಸ್ಟೇಜ್ ಹೋಗೋ ಮುನ್ನ ನಾವು ನೀರು ಕೊಡಬೇಕು ಅಂತಕ್ಕಂಥ ಒಂದು ಪ್ರಿನ್ಸಿಪಲ್ಸ್ ನಾವು ಮಾತಾಡ್ತೇವೆ ಅದನ್ನ ಅಳತೆ ಮಾಡಿ ಆ ನಿಖರವಾಗಿ ಅಷ್ಟೇ ಕ್ವಾಂಟಮ್ ಆಫ್ ವಾಟರ್ನ ಫೀಲ್ಡ್ಗೆ ಸಪ್ಲಿಮೆಂಟ್ ಮಾಡತಕ್ಕಂಥ ಒಂದು ವಿಚಾರ ಆ ಎಂಟೈರ್ 3,000 acres ಆಫ್ ಲ್ಯಾಂಡ್ಗೂ ಮಾಯಿಶ್ಚರ್ ಮೆಜರಿಂಗ್ ಡಿವೈಸಸ್ ಹಾಕಿರ್ತಾರೆ ಮೈಕ್ರೋ ಇರಿಗೇಷನ್ ಸಿಸ್ಟಮ್ ಅಳವಡಿಸಿರ್ತಾರೆ ಅವರು ಮೊಬೈಲ್ ಆಪ್ ಮುಖೇನ
ನೀರಾವರಿ ಕಂಪನಿಗಳಿಗೆ ತಮ್ಮ ರಿಕ್ವೆಸ್ಟ್ ಕೊಡ್ತಾರೆ. ಈಗ ಅವರ ಫಾರ್ಮ್ ಲ್ಯಾಂಡ್ ಗೆ ಟೋಟಲ್ ಅವನ ಫಾರ್ಮ್ ಲ್ಯಾಂಡ್ ಗೆ ಒಂದು 100 MCFT ನೀರು ಅಲೋಕೇಷನ್ ಆಗಿದೆ ಅಂತ ಇಟ್ಕೊಳ್ಳೋಣ. ಬೈ ದಿಸ್ ಟೈಮ್ ಅವನೊಂದು 20 MCFT ನೀರು ಕನ್ಸ್ಯೂಮ್ ಮಾಡಿದರೆ ಅವನ ಅಕೌಂಟ್ ಅಲ್ಲಿ 80 MCFT ನೀರು ಇರುತ್ತೆ. ವಾಟರ್ ಇಸ್ ಬಜೆಟೆಡ್, ವಾಟರ್ ಇಸ್ ಅಕೌಂಟೆಡ್. ಆ 80 MCFT ಅಲ್ಲಿ ಈಗ ಅವನಿಗೊಂದು 20 MCFT ನೀರು ಬೇಕಾಗ್ತದೆ. ಅವನು ಆ ಇಂಟೆಂಟ್ ಅನ್ನ ಮೊಬೈಲ್ ಆಪ್ ಮುಖೇನ ಆ ನೀರಾವರಿ ಕಾರ್ಪೊರೇಷನ್ಸ್ ಗೆ ಕಳಿಸ್ತಾನೆ. ಆ ರಿಕ್ವೆಸ್ಟ್ ಹೋಗ್ತಿದ್ದ ಹಾಗೆ ಆನ್ಲೈನ್ ಮಾನಿಟರಿಂಗ್ ಅಲ್ಲಿ ಆ ರಿಕ್ವೆಸ್ಟ್ ಪ್ರೋಸೆಸ್ ಆಗ್ತದೆ, ಸ್ಕ್ರೂಟಿನಿಗೊಳಪಡುತ್ತೆ. ಸೊ ಅವನ ವಾಟರ್ ಬಜೆಟ್ ಅಲ್ಲಿ ಪಾಸ್ ಬುಕ್ ಅಲ್ಲಿ ಏನಿದೆ, ಈಸಿ ಎಲಿಜಿಬಲ್ ಟು ಕ್ಲೈಮ್ ದಟ್ ಕೋಟ್ ಆಫ್ ವಾಟರ್ ಅಂತೇಳಿ ಅದು ರಿಜಿಸ್ಟರ್ ಆಗ್ತದೆ. ಅದು ಪ್ರೋಸೆಸ್ ಆಗಿ ಎಸ್ ಅವನಿಂದ 80 MCFTಗೆ ಅವನಿಗೆ ಎಲಿಜಿಬಿಲಿಟಿ ಇದೆ. ನೌ ದಟ್ ಈಸ್ ರಿಕ್ವೆಸ್ಟಿಂಗ್ 20 MCFT ಆಫ್ ವಾಟರ್, ಅವನಿಗೆ ನೀರು ಕೊಡಬಹುದು ಅಂತೇಳಿ ಒಂದು ಸಿಗ್ನಲ್ ಹೋಗುತ್ತೆ. ಆ ಸಿಗ್ನಲ್ ಅವನ ಡಿಸ್ಟ್ರಿಬ್ಯೂಟರಿ ಔಟ್ಲೆಟ್ ಗೆ ಹೋಗುತ್ತೆ, ಔಟ್ಲೆಟ್ ಓಪನ್ ಆಗುತ್ತೆ, ಅಷ್ಟು ನಿಖರವಾದ ಕ್ವಾಂಟಿಟಿ ಆಫ್ ವಾಟರ್ ರೆಗ್ಯುಲೇಟ್ ಆಗಿ ಅವನ ಫೀಲ್ಡ್ಗೆ ಹೋಗುತ್ತೆ. ಸೊ ದಿಸ್ ಈಸ್ ಹೌ ಸೈಂಟಿಫಿಕಲಿ ದ ವಾಟರ್ ಮ್ಯಾನೇಜ್ಮೆಂಟ್ ಅಂಡ್ ವಾಟರ್ ಕಂಟ್ರೋಲಿಂಗ್ ಈಸ್ ಹ್ಯಾಪನಿಂಗ್ ಇನ್ ಆಸ್ಟ್ರೇಲಿಯಾ. ಅದಕ್ಕೆ ಫಾರ್ಮರ್ಸ್ ಅಕ್ವೆಂಟ್ ಆಗಿದ್ದಾರೆ, ಫಾರ್ಮರ್ಸ್ ರೆಸಿಪ್ರೋಕೇಟ್ ಮಾಡ್ತಾ ಇದಾರೆ, ಕೋಆಪರೇಟ್ ಮಾಡ್ತಾ ಇದಾರೆ. ಹಾಗೆ ಅವರು ನೀರು ಬಳಕೆ ಆದ ನಂತರ ಅದಕ್ಕೆ ತನ್ನದೇ ಆದ ಚಾರ್ಜಸ್ ಇರುತ್ತೆ, ಯೂಸರ್ ಫೀ ಅಂತ ನಾವು ಮಾತನಾಡ್ತೇವಲ್ಲ, ಅದನ್ನ ಅವರು ಮೊಬೈಲ್ ಆಪ್ ಮುಖೇನ ಅವರ ಆ ಚಾರ್ಜಸ್ ಅನ್ನು ಫೀನು ಫೇ ಮಾಡೋದಕ್ಕೆ ಅಲ್ಲಿ ಅವಕಾಶ ಇದೆ. ಅದು ರೆಗ್ಯುಲರ್ ಆಗಿ ಬಹಳ ಡಿಸಿಪ್ಲಿನ್ಡ್ ಅಂಡ್ ಇನ್ ಎ ವೆರಿ ಸೊಫಿಸ್ಟಿಕೇಟೆಡ್ ಮ್ಯಾನರ್ ಅದು ಅಲ್ಲಿ ಆಪರೇಟ್ ಆಗ್ತಾ ಇರತಕ್ಕಂತ ಒಂದು ವಿಚಾರ ಅಲ್ಲಿ ನಾನು ಕಂಡು ಬಂತು. ಆಮೇಲೆ ಅಲ್ಲಿ ಇನ್ನೊಂದು ವಾಟರ್ ಟ್ರೇಡಿಂಗ್, ವಾಟರ್ ಮಾರ್ಕೆಟಿಂಗ್ ದಟ್ ವಿ ಹ್ಯಾವ್ ನೆವರ್ ಸೀನ್ ಅಕ್ರಾಸ್ ಇನ್ ಅವರ್ ಕಂಟ್ರಿ ಆರ್ ಸ್ಟೇಟ್ ಎಲ್ಸ್ವೇರ್. ಅಲ್ಲಿ ಸಪೋಸ್ ಇಫ್ ಈಸ್ ಎಲಿಜಿಬಲ್ ಫಾರ್ 100 MCFT ಆಫ್ ವಾಟರ್, ಅವನಿಗೆ ರೈನ್ಫಾಲ್ ಸಪ್ಲಿಮೆಂಟ್ ಆಗಿ ಒಂದು 20 MCFT ನೀರು ತನಗೆ ಬೇಕಾಗೋದಿಲ್ಲ ಅಂತ ಇಟ್ಕೊಳ್ಳಿ. ಆ ಒಂದು 20 MCFT ಅವನೇನ್ ಮಾಡ್ತಾನೆ, ಅದನ್ನು ಅಗ್ರಿಗೇಟ್ ಮಾಡಿಕೊಂಡು ಆನ್ಲೈನ್ ಅಲ್ಲಿ ಫೀಡ್ ಮಾಡ್ತಾನೆ. ನನಗೆ ಇಂತಿಷ್ಟು ವಾಟರ್ ಸೇವ್ ಆಗಿದೆ, ಐ ಆಮ್ ರೆಡಿ ಟು ಸೆಲ್ ದಿಸ್ ವಾಟರ್ ಕಮಾಡಿಟಿ ಅಕ್ರಾಸ್ ಆನ್ಲೈನ್ ಅಂತೇಳಿ. ಆಮೇಲೆ ನೀಡಿ ಏರಿಯಾಸ್ ಇರುತ್ತಲ್ಲ, ನೀಡಿ ಏರಿಯಾಸ್ ಅಂಡ್ ನೀಡಿ ಬೇಸಿನ್ಸ್, ಅವರು ಆನ್ಲೈನ್ ಅಲ್ಲಿ ಕೆಲವು ಕಡೆ ಡೆಫಿಷಿಟ್ ಇರತಕ್ಕಂತ ಫಾರ್ಮರ್ಸ್ ಏನ್ ಮಾಡ್ತಾರೆ, ಆನ್ಲೈನ್ ಅಲ್ಲಿ ನೀರಿನ ಎಕ್ಸ್ಟ್ರಾ ಕೇಳ್ತಾ ಇರ್ತಾರೆ, ಆಗ ಈ ಕಾಂಪೊನೆಂಟ್ ಅಲ್ಲಿ ಸೇಲ್ ಆಗುತ್ತೆ. ಸೊ ಅಲ್ಲಿ ಈ ವಾಟರ್ ಟ್ರೇಡಿಂಗ್ ಅಂಡ್ ವಾಟರ್ ಮಾರ್ಕೆಟಿಂಗ್ ಅಕ್ರಾಸ್ ಆನ್ಲೈನ್ ಅನ್ನ ಎಷ್ಟು ಕ್ರಮಬದ್ಧವಾಗಿ ವೈಜ್ಞಾನಿಕವಾಗಿ ಅಲ್ಲಿ ಅದನ್ನ ಟ್ರಾನ್ಸಾಕ್ಷನ್ ಮಾಡ್ತಾರೆ, ಬಹಳ ಅತ್ಯದ್ಭುತವಾಗಿತ್ತು. ಅದನ್ನ ವಾಟರ್ ಮೆಷರಿಂಗ್ ಡಿವೈಸಸ್, ಆನ್ಲೈನ್ ಮಾನಿಟರಿಂಗ್, ಆನ್ಲೈನ್ ಸೆಂಡಿಂಗ್ ಆಫ್ ದ ರಿಕ್ವೆಸ್ಟ್, ಆನ್ಲೈನ್ ಪ್ರೊಸೆಸಿಂಗ್ ಆಫ್ ದ ರಿಕ್ವೆಸ್ಟ್, ಆನ್ಲೈನ್ ರೆಸ್ಪಾಂಡಿಂಗ್ ಆಫ್ ದ ರಿಕ್ವೆಸ್ಟ್ ಅಂಡ್ ಆನ್ಲೈನ್ ರೆಗ್ಯುಲೇಷನ್ ಆಫ್ ವಾಟರ್ ಆನ್ ಟು ದ ಫೀಲ್ಡ್ಸ್, ಬಹಳ ಅತ್ಯದ್ಭುತವಾಗಿ ಈ ಒಂದು ಸಿಸ್ಟಮ್ ನ ನಾನು ಕಣ್ಣಾರೆ ಐ ಕುಡ್ ಏಬಲ್ ಟು ವಿಟ್ನೆಸ್ ಇಟ್ ಆಸ್ ಎನ್ ಸೀನಿಯರ್ ಆಫೀಸರ್ ಆಫ್ ದ ಸ್ಟೇಟ್ ಆಫ್ ಕರ್ನಾಟಕ. ತುಂಬಾನೇ ಸಂತೋಷ ಆಯಿತು. ನೀರಿನ ಒಂದು ಸದ್ಬಳಕೆ ಯಾವ ರೀತಿ ಆಗಬೇಕು ನಮ್ಮಲ್ಲಿ ಅಂತ ಹೇಳ್ತೀರಾ ಸರ್? ಇದಕ್ಕೆ ಸಮುದಾಯದ ಕೋಆಪರೇಷನ್ ಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ನಾನು ಹೇಳ್ತೇನೆ. ಬ್ಯೂರೋಕ್ರಾಟ್ ವಿತ್ ಅವರ್ ಪಬ್ಲಿಕ್ಸ್ ಅಂಡ್ ಫಾರ್ಮಿಂಗ್ ದೇರ್ ಶಲ್ ಬಿ ಎ ಟೋಟಲ್ ಕೋಆಪರೇಷನ್ ನೆಟ್ವರ್ಕ್. ಅದಾದ್ರೆ ಮಾತ್ರ ಇದು ಸಾಧ್ಯ. ಇದು ಪೈಲಟ್ ಬೇಸಿಸ್ ಅಲ್ಲಿ ಆಗಬೇಕು. ಆಮೇಲೆ ಪೈಲಟ್ ಬೇಸಿಸ್ ಇನ ಒಂದು ಸಕ್ಸಸ್ ಸ್ಟೋರೀಸ್ ಮುಖೇನ ಕಾಂಪ್ರಿಹೆನ್ಸಿವ್ ಆಗಿ ಎಂಟೈರ್ ಏರಿಯಾಗೆ ಹಾಕಬೇಕು. ಆಗ ನೀರಿನ ಸದ್ಬಳಕೆ, ನೀರಿನ ಮಿತವ್ಯಯ, ಅದನ್ನ ನಾವು ಹೇಗೆ ಬಳಸಬೇಕು, ಬಿಕಾಸ್ ಇಟ್ ಇಸ್ ಅ ಪ್ರಿಶಿಯಸ್ ಕಮಾಡಿಟಿ, ಅದನ್ನ ನಾವು ಕನ್ಸರ್ವೇಷನ್ ಮಾಡೋ ನಿಟ್ಟಿನಲ್ಲಿ ಇದು ಒಂದು ಒಳ್ಳೆ ಪರಿಪಾಠ ಅಂತ ಕೂಡ ನಾನು ಸಹ ಭಾವಿಸ್ತೇನೆ. ಥ್ಯಾಂಕ್ ಯು ಸರ್. ಇಲ್ಲಿಯವರೆಗೆ ಹಲವಾರು ಮಾಹಿತಿಯನ್ನ ನಮ್ಮ ಜೊತೆಗೆ ಹಂಚಿಕೊಂಡ್ರಿ, ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ. ಇಲ್ಲಿಯವರೆಗೆ ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ಹಲವಾರು ಮಾಹಿತಿಯನ್ನ ನೀರಾವರಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಕೆ ಜಯಪ್ರಕಾಶ್ ಇವರು ನೀಡಿದ್ರು. ಇವರಿಗೆ ಧನ್ಯವಾದಗಳು. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಾವೇರಿ ನೀರಾವರಿ ನಿಗಮ ನಿಯಮಿತ, ಕರ್ನಾಟಕ ಸರ್ಕಾರದ ಒಂದು ಉದ್ಯಮ. ಕಾವೇರಿ ನೀರಾವರಿ ನಿಗಮ ನಿಯಮಿತ ಕರ್ನಾಟಕ ರಾಜ್ಯದ ಕಾವೇರಿ ನದಿ ನೀರು ಪಾತ್ರದ ಪ್ರದೇಶಗಳ ಅಪೂರ್ವ ಜಲ ಸಂಪತ್ತಿನ ಅರ್ಥಪೂರ್ಣ ಸದ್ಬಳಕೆಗೆ ದೃಢ ಸಂಕಲ್ಪದ ನಿಟ್ಟಿನಲ್ಲಿ ನೀರಾವರಿ ಸೌಲಭ್ಯಗಳ ಸೃಷ್ಟಿ, ಕುಡಿಯುವ ನೀರಿನ ಪೂರೈಕೆ, ಕೆರೆ ತುಂಬಿಸುವ ಯೋಜನೆ, ನಾಲೆಗಳನ್ನು ಆಧುನೀಕರಣಗೊಳಿಸುವ ಯೋಜನೆಗಳ ಅನುಷ್ಠಾನದ ಮುಂಚೂಣಿಯಲ್ಲಿ ಕಾವೇರಿ ನೀರಾವರಿ ನಿಗಮ ನಿಯಮಿತ.